ಅದು ದೇವೇಗೌಡರು ಕೋಟೆ ಅಂತ ಕರೀತಾರೆ. ಹಾಸನ ಅಂದರೆ ದೇವೇಗೌಡರು ಭದ್ರಕೋಟೆ ಅಂತ ಕರೀತಾರೆ. 89ರಲ್ಲೇ ದೇವೇಗೌಡರು ಸೋತರು, ನೀವು ಗೆದ್ರಿ. 99ರ ಲೋಕಸಭೆಯಲ್ಲಿ ಸೋತಿದ್ರು, ಮತ್ತು ರೇವಣ್ಣ ಅವರು ಒಳಗೆ ನಡೆಸಿ ಪರ ಸೋತರು, ಅವತ್ತು ಕೂಡ ನೀವು ಗೆದ್ದಿದ್ರಿ. ಗಣಸಿಯಲ್ಲಿ 4 ಬಾರಿ ನಿಮ್ಮನ್ನು ದೇವೇಗೌಡರು ರಾಡರ್ ಸಿಕ್ಕಿಲ್ವಲ್ಲ, ಹಿಂಗೆ ಹಿಂಗೆ ರಾಜಕಾರಣ ಮಾಡ್ಕೊಂಡು ಬಂದ್ರಿ ಅಂತ. ನಾವು ರಾಜಕಾರಣದ ವಿಷಯನೇ ಬೇರೆ. ಒಂದು ವಿಷಯ ಆಧಾರಿತ ರಾಜಕಾರಣ ಅಂತ ಹೇಳಿದೆ. ವಾಸ್ತವಿಕವಾಗಿ ನಾನು ಒಬ್ಬ ಅಫೀಷಿಯಲ್ ಆಗಿದ್ದವನು, ಕಾಫಿ ಬೋರ್ಡಲ್ಲಿ ಸೀನಿಯರ್ ಲೈಸನ್ ಆಫೀಸರ್ ಆಗಿದ್ದೆ. ಒಂದು ಟೈಮಲ್ಲಿ ತಹಸೀಲ್ದಾರಾಗೂ ಸೆಲೆಕ್ಟ್ ಆಗಿದ್ದೆ. ಓಕೆ, ಎಲ್ಲನೂ ಬಿಟ್ಟು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಬಂದವನು. ಓಕೆ, ಕಾರಣ ಇಷ್ಟೇ. ರೈಟ್ ಆರ್ ರಾಂಗ್, ನಾವು ಜನಕ್ಕೆ ಸರ್ವಿಸ್ ಮಾಡಬೇಕು. ಓಕೆ, ದ ಕಾನ್ಸೆಪ್ಟ್ ದಟ್ ಸರ್ವಿಸ್ ಮೋಟೋ. ಏನಾದರೂ ಮಾಡಿ ಅವಕಾಶನ ರಾಜಕಾರಣದಲ್ಲಿ ತಗೊಂಡ್ರೆ ಜನಕ್ಕೆ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನನಗೆ ಒಂದು ಇಂಡಿವಿಷನ್. ಹಾಗಾಗಿ ರಾಜಕೀಯಕ್ಕೆ ಬಂದ್ಬಿಟ್ಟೆ. ಓಕೆ, ನಾನು 83ರ ರಾಜೀನಾಮೆ ಕೊಟ್ಟೆ, ಬಂದೆ. 85ಕ್ಕೆ ಕ್ಯಾನ್ವಾಸ್ ಮಾಡಿದೆ. ಅವಾಗ 83 ಒಂದು ಸರ್ಕಾರ ಆಯಿತು, 85ಕ್ಕೆ ಬದಲಾವಣೆ ಆಯಿತು, 8 JDS ಬಂತು. ಆಮೇಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದೆ 87ರಲ್ಲಿ. ಆಮೇಲೆ ಆಲ್ ಇಂಡಿಯಾ ಕಾಫಿ ಬೋರ್ಡ್ ಅಲ್ಲಿಗೆ ಮೆಂಬರ್ ಆದೆ. 89 ನಂಗೆ ಟಿಕೆಟ್ ಸಿಕ್ತು. ಓಕೆ, ಅವಕಾಶ ಏನೋ ಸಿಕ್ತು ಪಾರ್ಟಿನಲ್ಲಿ. ಕಾರಣ ಇಷ್ಟೇ, ಪಕ್ಷಕ್ಕೆ ನಿಷ್ಠೆಯಿಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಮತ್ತೆ ನಾನು ಪ್ರಾರಂಭದ ದಿನಗಳಿಂದ ನಿಷ್ಠೆಯಿಂದ ಜನರ ಜೊತೆ ಇದ್ಕೊಂಡು ಕೆಲಸ ಮಾಡ್ಕೊ ಬರೋದು ಸರಳವಾಗಿ. ಅಷ್ಟು ಅವಕಾಶ ಸಿಕ್ತು. ಆ ಅವಕಾಶನ ಪ್ರಾಮಾಣಿಕವಾಗಿ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶ. ದಟ್ ಮೀನ್ಸ್ 24 ಅವರ್ಸ್ ಸರ್ವಿಸ್ ಓನ್ಲಿ ಟು ದಿ ಪೀಪಲ್ ಪಬ್ಲಿಕ್.